ಇವರ ಫೋಟೋವನ್ನು ನೋಡಿದ್ರೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಕನ್ನಡದ ಹಳೆಯ ಸಿನಿಮಾಗಳಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಂಡವರು ಸುಂದರ್ ಕೃಷ್ಣ ಅರಸ್. ಇವರ ಮಗ ಕೂಡ ತುಂಬಾ ಫೇಮಸ್ ನಾಗೇಂದ್ರ ಅರಸ್ ಅಂತ, ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ನಟ ಮತ್ತು ನಿರ್ದೇಶಕ. ಇವರ ತಂದೆ ಕನ್ನಡದ ಪ್ರಖ್ಯಾತ ಖಳನಟ ಮತ್ತು ಪೋಷಕ ನಟರಾಗಿ ನಟಿಸಿದವರು ಸುಂದರ್ ಕೃಷ್ಣ. ನಾಗೇಂದ್ರ ಅವರು ಕೂಡ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ನವಗ್ರಹ ಸಿನಿಮಾದಲ್ಲೂ ಕೂಡ ನೋಡಿರ್ಬೋದು, ಡಿಬಾಸ್ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ. ಮೇ ಫಸ್ಟ್, ವರ್ಧನ, ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ನಟಿಸುವುದು ಮತ್ತು ನಿರ್ದೇಶನ ಮಾಡುವುದು ಇವರ ವೃತ್ತಿ. ಇವರ ಫ್ಯಾಮಿಲಿಯನ್ನು ನೀವು ನೋಡಬಹುದು. ನಾಗೇಂದ್ರ ಅವರ ಪತ್ನಿ ಇವರು, ಇಬ್ಬರು ಗಂಡು ಮಕ್ಕಳು, ಮಕ್ಕಳನ್ನು ಕೂಡ ತಯಾರಿ ಮಾಡ್ತಿದ್ದಾರೆ, ಜಿಮ್ ಡ್ಯಾನ್ಸ್ ವರ್ಕೌಟ್ ಅಂತೆಲ್ಲ ಕಲಿಸುತ್ತಿದ್ದಾರೆ. ಇವರ ಮಕ್ಕಳು ನಟನೆಗೆ ಎಂಟ್ರಿ ಕೊಡ್ತಾರೆ ಏನು ಅಂತ ಮುಂದಿನ ವರ್ಷಗಳಲ್ಲಿ ಕಾದು ನೋಡಬೇಕು. ಒಟ್ಟಿನಲ್ಲಿ ನಾಗೇಂದ್ರ ಅವರು ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಇವರ ತಂದೆಯ ಸಿನಿಮಾಗಳನ್ನು ನೀವು ಕೂಡ ನೋಡಿದ್ದೀರಾ? ಇವರನ್ನು ಕೂಡ ಸಿನಿಮಾದಲ್ಲಿ ನೋಡಿದ್ದೀರಾ? ನಿಮ್ಮ ಅನಿಸಿಕೆನ ತಪ್ಪದ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.